ಅದು ಇಳಿದು ಬಿಡ್ತು ಟೈರ್ದು ಫುಲ್ಲು. ಓ ಇಲ್ಲಿ ನೋಡಿ ಯಾವ ಟು ತಡೆಯಲ್ಲ, ಲೈಕ್ ರಾಯಲ್ ಎನ್ಫೀಲ್ಡು ಹಿಮಾಲಯ ಏನಾಗಿದೆ ಎಳೆದು ಬಿಡುತ್ತೆ. ಕ್ರೇಜಿ ಆಫ್ ರೋಡ್ ಮುಗಿಸ್ಕೊಂಡು ಈಗ ಅಂಬಾತೀರ್ಥಕ್ಕೆ ಬಂದಿದ್ದೀವಿ. ಸೊ ಸಕ್ಕತ್ತಾಗಿದೆ ಜಾಗ ನೋಡಿ, ಫುಲ್ ಚಾಕ್ಲೇಟ್ ಫ್ಲೇವರ್. ಎನಿ ಟೈಮ್ ಮಾನ್ಸೂನ್ ಫುಲ್ ಚಾಕ್ಲೇಟ್ಸ್. ವಾಶ್ ಮಾಡಿಸ್ಬೇಕಾದ್ರೆ ನಮ್ಮ ಮನೆ ಹತ್ರ ಯಾವ ರೇಂಜ್ಗೆ ಅನ್ಕೋತಾನೆ ಅವನು, ಗಲೀಜ್ ಮಾಡ್ಕೋ ಬರ್ತಾನೆ ನನ್ನ ಮಗ ಅಂತ. ಕ್ರೇಜಿ, ಫುಲ್ ಸ್ಟೆಪ್ಸ್ ಎಲ್ಲ ಇದೆ, ಹೆವಿ ಫ್ಲೋ ಇದೆ ಗುರು, ಹೆವಿ ಆಗಿದೆ. ಓ ಇಲ್ಲಿ ಟೆಂಪಲ್ಲು, ವಾ ವ್ಯೂ ನೋಡಿ, ಕ್ರೇಜಿ ಅಲ್ಲ. ಇಲ್ಲಿ ನೋಡಿ ಲೊಕೇಶನ್ಗೆ ಬಂದು ಚೆನ್ನಾಗಿ ಆಟ ಆಡೋದು ಬಿಟ್ಬಿಟ್ಟು ನಮ್ಮ ಪಟೇಲ್ರು ಏನು ಮಾಡ್ತವ್ರೆ ಅಂತ, ರೈನ್ಕೋಟ್ನ ವಾಶ್ ಮಾಡ್ಕೊಂಡು ಕೂತವ್ರೆ, ಏನು ಹೇಳ್ಬೇಕು ಹೇಳಿ. ಕ್ರೇಜಿ ಇದೆ ಲೊಕೇಶನ್. ಫೈನಲಿ ಬಂದು ರೀಚ್ ಆಗಿದ್ದೀವಿ, ತುಂಬಾ ಸಕ್ಕದಾಗಿದೆ. ಲೈಕ್ ನೋಡಿ ಫೋರ್ಸ್ ಯಾವ ರೇಂಜಿಗಿದೆ ಅಂತ, ಕ್ರೇಜಿ ಫೋರ್ಸ್ ಇದೆ. ನೀರಂತೂ ಹೆವಿ, ಇನ್ನು ಮಾನ್ಸೂನ್ ಇನ್ನು ಜಾಸ್ತಿ ಆದರೆ ಇನ್ನೂ ಹೆವಿಯಾಗಿ ಬರುತ್ತೆ. ಸೊ ಯಾರಾದರೂ ವಿಸಿಟ್ ಮಾಡಬೇಕು ಅಂದರೆ ಆರಾಮಾಗಿ ವಿಸಿಟ್ ಮಾಡ್ಬೋದು, ತುಂಬಾ ಚೆನ್ನಾಗಿದೆ ನೋಡಿ. ಏನು ಫೋರ್ಸ್ ಇದೆ ಅಲ್ಲ ನೀರು, ಇಲ್ಲಂತೂ ಹೆವಿ ಫೋರ್ಸ್ ಇದೆ. ಇಲ್ಲಾದಮೇಲೆ ಇಲ್ಲಿ ನೋಡಿ, ಆಮೇಲೆ ಬೇಜಾರಾಗೋದು ನೋಡಿ, ಎಷ್ಟು ಬಾಟ್ಲುಗಳಿದೆ ಅಂತ. ಎಪ್ಪತ್ತು ಏನು ಚೆನ್ನಾಗುರು, ಇಲ್ಲಿಂದ ವ್ಯೂ ಎಲ್ಲ ಸಕ್ಕದಾಗಿದೆ. ಸೊ ಫ್ರೆಂಡ್ಸ್ ಜೊತೆ ಏನಾದರೂ ಬಂದು ಲೈಕ್ ಕಳ್ಸ ಎಂಟ್ರಿ ಆಗಿದ್ದೀವಿ, ಲೈಕ್ ಯಾವುದಾದ್ರು ಒಂದು ಪ್ಲೇಸ್ ಹಂಗೆ ಹೋಗ್ತಾ ಸುಮ್ಮನೆ ಒಂದು 10 ನಿಮಿಷ ನೋಡ್ಕೊಂಡು ಹೋಗೋಣ ಅಂದರೆ ಬರ್ಬೋದು. ಎಂಟ್ರಿ ಆಗಿದ ತಕ್ಷಣ ಗೂಗಲ್ ಮ್ಯಾಪಲ್ಲಿ ಹೊಡೀರಿ. ಪ್ಲೇಸ್ ಬಗ್ಗೆ ಹೇಳಬೇಕು ಅಂದರೆ, ಇದು ಲೈಕ್ ಕಳಸ ಅಂದರೆ ಕಳಸದಲ್ಲಿ ಒಂದು 5 ಪುಣ್ಯ ತೀರ್ಥಗಳಿರುತ್ತಂತೆ. ಅದರಲ್ಲಿ ಪಾರ್ವತಿ ಅಂತ ಒಂದು ತಾಯಿ, ಪಾರ್ವತಿಗೆ ಹೆಸರಿಟ್ಟಾಗ ಈ ನದಿಗೆ ಆ ಥರ ನೇಮ್ ಇಟ್ಟಿದ್ದಾರಂತೆ, ಏನೋ ಸಮಥಿಂಗ್ ಲೈಕ್ ದಟ್. ಕನ್ಫರ್ಮ್ ಆಗಿ ಗೊತ್ತಿಲ್ಲ, ಹಿಂಗೆ ಯಾರೋ ಹೇಳ್ಕೊಂಡು ಹಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವು, ಅಷ್ಟೇ ಇನ್ಫಾರ್ಮೇಷನ್ ಗೊತ್ತಿರೋದು. ಏನಕ್ಕೋ ಹೋಗಿರ್ತಾರೆ ಬಿಡ್ರಿ, ಆ ಕಡೆ ನಿಂತಿದ್ದೆ ನಾನು, ಕೊಂಡೆ ಬಂದಿ ನಿಧಾನಕ್ಕೆ, ಮಿಸ್ ಆದರೆ ಸಪೋರ್ಟ್ ಹಾಕಿ. ಏನಕ್ಕೋ ಹೋಗಿರ್ತಾರೆ ಬಿಡ್ರಿ, ಈ ಕಡೆ ಬರ್ಬೇಕಾ ಬೈಕ್ ಸಿಗಾಕೋಬಿಡ್ತು. ಫುಲ್ ಕಂಪ್ಲೀಟ್ ಸ್ಲಶ್ಶು, ಗಾಡಿ ಎಳಿಯೋಕ್ಕಾಗಲಿಲ್ಲ, ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ. ಯಾರೋ ಮೈಸೂರವ್ರು ಬಂದು ಏ ಏನಾಯಿತು ಅಂದ್ಬಿಟ್ಟು ಕೇಳೋದು, ಯಾವುದು ಅಂತ, ಬೆಂಗಳೂರು ಅಂದೇವೋ ಹೌದಾ, ಬನ್ನಿ ಅಂದ್ಬಿಟ್ಟು ಹೆಲ್ಪ್ ಮಾಡೋದು. ಸೂಪರ್ ನೋಡಿ ಯಾವ ರೇಂಜಿಗೆ, ಫುಲ್ಲು ಹಳ್ಳದಲ್ಲಿ ಇಳಿದು ಬಿಡ್ತು ಟೈರ್ದು ಫುಲ್ಲು. ಓ ಇಲ್ಲಿ ನೋಡಿ ಯಾವ ಕಾಚ ಅನ್ಕೋಬಿಟ್ಟಿದ ಮಾಸ್ಕು. ಟೈರು ಆಫ್ ರೋಡಿಂಗ್ ಟೈರ್ ಹಾಕ್ಸಿದ್ದೀವಿ, ಬಟ್ ಅದು ಒಣಗಿಲ್ಲ ಅಂದರೆ ಆ ಸ್ಲಶ್ ಎಲ್ಲ ಇಳಿಬೇಕು, ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ. ಯಾರಾದರೂ ಡ್ರೈ ಇರೋ ಜಾಗದಲ್ಲಿ ಅಂದರೆ, ಇದು ಕಂಪ್ಲೀಟ್ ಮಾನ್ಸೂನು, ಯಾವ ಡ್ರೈ ಇರುತ್ತೆ, ಶಿವ ಶಿವ. ಓ ಇಲ್ಲೊಂದು ಸ್ವಲ್ಪ ಸ್ಲಶ್ ಇದೆ, ಖಾಲಿ ಜಾಗದ ಮೇಲೆ ಆಸೆನೇ ಬೇಡ, ಇಲ್ಲೆಲ್ಲ ಅಂದರೆ ಇಳಿದು ಬಿಡುತ್ತೆ ಆ ಸ್ಲಶ್ಶು. ನಾರ್ಮಲಾಗಿ ನಾನು ಆ ಥರ ಸಿಗ ಗಾಡಿನ, ಓ ಎವ್ರಿ ಥರ ಸಿಗಾಕೋಬಿಡ್ತು ಸೈಕಾಗಿ. ನನಗಂತೂ ಏನಿದು, ನಾನು ಹಿಂಗಲ್ವ ಯಾಕೆ ಹಿಂಗೆ ಸಿಗಾಕೋತಾ ಇದೆ, ಒಂದು ಮಿಸ್ಟೇಕ್ ಯು ವಿಲ್ ಎಂಡ್ ಅಪ್. ಸೇಮ್ ಕೇಸು, ಈಗ ಇಲ್ಲ ಹಚ್ಚೋದಕ್ಕೆ ಬಯಸಬೇಕು. ಹೌದು, ಓ ಟೈರ್ ನೈಸ್ ಆಗೋಗೈತೆ ಗುರು, ಇದಿಲ್ಲ ಟೈರಲ್ಲಿ ಅದು ಕಿತ್ತಾಕ್ಬೇಕಾಗಿತ್ತು ಅದು ಗಲೀಜೆಲ್ಲ. ಸೊ ಟೈರ್ ನೈಸ್ ಆಗಿದೆ, ಏನು ಮಾಡೋಕ್ಕೂ ಆಗಲ್ಲ ನೋಡಿ, ತೋರಿಸ್ತೀನಿ. ಬಟನ್ಸ್ ಎಲ್ಲ ಫುಲ್ ನೈಸ್ ಆಗೋಗಿದೆಯಲ್ಲ, ಅದಕ್ಕೆ ಎಳಿತಿಲ್ಲ. ಇಷ್ಟು ತಡೆಯಲ್ಲ ಲೈಕ್ ರಾಯಲ್ ಎನ್ಫೀಲ್ಡು, ಹಿಮಾಲಯ ಏನಾಗಿದೆ ಎಳೆದು ಬಿಡುತ್ತೆ. ಹಾಂ ಇದು ವೆಯ್ಟು, ವೆಯ್ಟ್ ಜೊತೆಗೆ ಸ್ವಲ್ಪ ಟಾರ್ಕ್ ಕಮ್ಮಿ ಆಗಿದೆ, 500 cc ಆಗಿದೆ, ಆರಾಮಾಗಿ ಹೋಗ್ಬಿಡೋದು.
ನಿನಗಿದು ಬೇಕಿತ್ತ ಮಗನ. ಏ ಎಲ್ಲ ಇವು ಮೆತ್ತಗಾಗ್ಬಿಟ್ಟೈತ. ತಳಬೇಕು ಬಾ. ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಅಟ್ ದಿಸ್ ಸ್ಟೇಜ್ ಆಫ್ ದ ಟೈಮ್. ಕ್ರೇಜಿ ಪಾಪ. ನಿಂತ್ಕೊಂಡ್ರೆ ಎಳೆದು ಬಿಡುತ್ತೆ ಗಾಡಿ. ಈಸಿಯಾಗಿ ಹೋಗ್ತಾಯಿದ್ದೀವಿ. ಒಂದೊಂದು ಕಡೆ ಕಷ್ಟ ಆಗುತ್ತೆ ಟೈರ್, ಯಾಕಂದರೆ ಏರ್ಸ್ಕೊಬಿಟೈತೆ. ಕಮಾನ್ ಬೇಬಿ, ಈಸಿ 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 ಈಸಿ. ಯಪ್ಪ ಇಲ್ಲೆಲ್ಲ ಅಷ್ಟೊಂದು ಸ್ಲಶ್ ಇಲ್ಲ. ಈ ಥರ ಕಲ್ಲುಗಳ ಮೇಲೆ ಇತ್ತು ಅಂದರೆ ಹೆಂಗಿದ್ವಿ ಹತ್ತಿಸ್ಬಿಡ್ಬೋದು. ಆದರೆ ಈ ಲೂಸ್ ಸ್ಯಾಂಡು ಫುಲ್, ಆಮೇಲೆ ಸ್ಲಶ್ಶಿ ಜಾಗದಲ್ಲಿ ಸೀರಿಯಸ್ ಆಗಿ ಹಚ್ಚೋಕ್ಕಾಗಲ್ಲ. ಇರಪ್ಪ ಈ ಇಳಿಸನ. ನಡಿ 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 ನಡಿ. ಓಹ್ ಸೀರಿಯಸ್ಲಿ ಪ್ಲೇಸ್ ಸಕ್ಕದಾಗಿದೆ. ಅಮ್ಮ ಯಬ್ಬ. ಸೊ ಕೊನೆಗೂ ಹಚ್ಚಿ ಇಳಿಸಿ ಎತ್ತಾಕೋ ಬಂದಿದ್ದೀನಿ. ನೋಡ್ಬೋದು ಯಾವ ರೇಂಜಿಗೆಲ್ಲ ಇಳಿದಿದೆ ಅಂತ. ಎಲ್ಲ ನೀರಲ್ಲಿ ಇಳಿಸಿದಕ್ಕೆಲ್ಲ ಇಳಿದಿದೆ. ಓಹ್ ಕಂಪ್ಲೀಟ್ ಚಾಕ್ಲೇಟ್ ಫ್ಲೇವರು. ಏನು ಹೇಳ್ಬೇಕು ಹೇಳಿ. ಅಂಬಾತೀರ್ಥದಿಂದ ಬಂದು ನನಗೆ ಕೈ ಕೊಟ್ಟು 3 ಕಿಲೋಮೀಟರ್ ನಡೆಸಿದ್ದಾರೆ. ಇದು ಅಂಬಾತೀರ್ಥದಿಂದ ಕುದುರೆ ಮುಖ ಮೇಲೆ ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಸೊ ನೋಡ್ಬೋದು ನನ್ನ ಗಾಡಿ ರೆಡಿ ಇದೆ. ಇಲ್ಲಿ ಬಂದ್ವಿ, ಇಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಇವರು ಬರೋವರೆಗೂ ಕಾದು ಇವ್ರನ್ನ ಕರ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ನೋಡ್ಬೋದು ಗಾಡಿ ಕಂಪ್ಲೀಟಾಗಿ ಫುಲ್ ಬ್ರೌನ್ ಆಗೋಗಿದೆ. ಚೈನ್ ಬೇರೆ ಲೂಬ್ ಮಾಡಿಲ್ಲ, ಫುಲ್ ಎಲ್ಲ ಜಿಂಕ್ ಚಾಕಕ್ಕೆ ಹೋಗ್ಬಿಟ್ಟಿದೆ. ಆವಾಗಲೇ ಲೂಪ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಎಡವಟ್ ಆಗಿದ್ದು. ಮತ್ತೆ